ನಮಸ್ಕಾರ, ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಹಿನ್ನೆಲೆ ಕುಡಿಯುವ ನೀರು ಸಮಸ್ಯೆ ನಿವಾರಣೆಗೆ ಸರ್ಕಾರದಿಂದ ಅಗತ್ಯ ಕ್ರಮ, ಕೃಷ್ಣ ಬೈರೇಗೌಡ. ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಆದ್ಯತೆ, ಶೀಘ್ರದಲ್ಲೇ ಬೆಳೆ ನಷ್ಟ ಪರಿಹಾರ ರೈತರ ಖಾತೆಗೆ ವರ್ಗಾವಣೆ, ಎನ್ಎಚ್ ಶಿವಶಂಕರ ರೆಡ್ಡಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪಶ್ಚಿಮ ಬಂಗಾಳದ ದುರ್ಗಾಪುರ್ ಭೇಟಿ, ವಿದ್ಯುದೀಕರಣಗೊಂಡ ರೈಲು ಮಾರ್ಗ ಲೋಕಾರ್ಪಣೆ. ಚುನಾವಣೆಗಳಲ್ಲಿ ಮತಪತ್ರ ಬಳಕೆಗೆ ಹಿಂತಿರುಗುವ ಪ್ರಶ್ನೆಯೇ ಇಲ್ಲ, ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ. ವಾರ್ತೆಗಳ ವಿವರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರೇಗೌಡ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಜಯಮಾಲಾ ನೇತೃತ್ವದ ಮೈಸೂರು ವಿಭಾಗದ ಬರ ಅಧ್ಯಯನದ ಸಂಪುಟ ಉಪಸಮಿತಿ ಹಾಸನ ಜಿಲ್ಲೆಯಲ್ಲಿ ನಿನ್ನೆ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿತು. ಅರಸೀಕೆರೆ ತಾಲೂಕಿನ ಕೊಳಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಸಳೆ ಗ್ರಾಮದಲ್ಲಿ ಬರ ಪರಿಸ್ಥಿತಿ ಹಾಗೂ ಉದ್ಯೋಗ ಖಾತರಿ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಸಚಿವರು ಪರಿಶೀಲಿಸಿದರು. ಸ್ಥಳೀಯರೊಂದಿಗೆ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದರು. ನಂತರ ಹಾಸನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿಯ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಚಿವರಾದ ಎಚ್ಡಿ ರೇವಣ್ಣ, ಯುಟಿ ಖಾದರ್, ಸಿಎಸ್ ಪುಟ್ಟರಾಜು, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಕೆಎಸ್ ಲಿಂಗೇಶ್ ಮತ್ತಿತರ ಜಿಲ್ಲೆಯ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ಬಳಿಕ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಅಗತ್ಯ ಕ್ರಮ ಕೈಗೊಂಡಿದೆ. ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿಗಾಗಿ ಜಿಲ್ಲಾ ಪಂಚಾಯಿತಿಗಳಿಗೆ ಸುಮಾರು 1,500 ಕೋಟಿ, ಟಾಸ್ಕ್ ಫೋರ್ಸ್ಗೆ 134 ಕೋಟಿ ರೂಪಾಯಿಯನ್ನು ಒದಗಿಸಲಾಗಿದೆ. ನಗರ ಪ್ರದೇಶಗಳಿಗೆ 50 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಬರ ಪರಿಹಾರ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ 2,434 ಕೋಟಿ ರೂಪಾಯಿ ಪರಿಹಾರ ಕೋರಿ ಮನವಿ ಸಲ್ಲಿಸಲಾಗಿದೆ. ಆದರೆ ಕೇಂದ್ರ ಸರ್ಕಾರ 949 ಕೋಟಿ ರೂಪಾಯಿ ಮಾತ್ರ ನೆರವು ನೀಡಿದ್ದು, ಕೂಡಲೇ ಕೇಂದ್ರ ಸರ್ಕಾರ ನೆರೆ ರಾಜ್ಯಗಳಿಗೆ ನೀಡಿರುವಂತೆ ನಮ್ಮ ರಾಜ್ಯಕ್ಕೂ ಅಗತ್ಯ ನೆರವು ನೀಡುವಂತೆ ಮನವಿ ಮಾಡಿದರು. ತೆಂಗು ಬೆಳೆ 7-8 ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿ ಬಹಳಷ್ಟು ನಷ್ಟವಾಗಿದ್ದು, 178 ಕೋಟಿ ರೂಪಾಯಿ ಹಣವನ್ನು ತೆಂಗು ಬೆಳೆ ನಷ್ಟವಾಗಿರುವ ರೈತರಿಗೆ ಪಾವತಿಸುವ ಕಾರ್ಯ ಆರಂಭವಾಗಿದೆ ಎಂದರು. 949 ಕೋಟಿ ಅಷ್ಟೇ ಕೊಟ್ಟಿದೆ. ನ್ಯಾಯಸಮ್ಮತವಾಗಿ ಕರ್ನಾಟಕಕ್ಕೆ ಸಿಗಬೇಕಾದಂತಹ ಹಣ ಸಿಕ್ಕಿಲ್ಲ. ಕರ್ನಾಟಕಕ್ಕೆ ಇದರಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ತೆಂಗು ಬೆಳೆ ಬಹಳ 7-8 ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿ ನಷ್ಟ ಆಗಿರೋದ್ರಿಂದ ರಾಜ್ಯ ಸರ್ಕಾರ ತನ್ನ ಸ್ವಂತ ಸಂಪನ್ಮೂಲದಿಂದ 178 ಕೋಟಿ ಹಣವನ್ನು ತೆಂಗು ಬೆಳೆ ನಷ್ಟ ಆಗಿರತಕ್ಕಂಥ ರೈತರಿಗೆ ಹಣ ಪಾವತಿಯನ್ನು ಸಹ ನಾವು ಈಗಾಗಲೇ ಆರಂಭ ಮಾಡಿದ್ದೇವೆ. ಕುಡಿಯೋ ನೀರಿಗೆ ಎಷ್ಟು ಬೇಕೋ ಪ್ರಿಯಾಟ್. ಎಚ್ಡಿ ರೇವಣ್ಣ, ಹಾಸನ ಜಿಲ್ಲೆಯಲ್ಲಿ 21 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅದನ್ನು ತುರ್ತಾಗಿ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಜಿಲ್ಲೆ ಸ್ಕೀಮ್ನ ಸುಮಾರು 60,000 ಕೋಟಿ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇದೆ. ಅವ್ರಿಗೇನ್ ಬೇಕೋ ಮಾಡೋದಕ್ಕೆ ನಮ್ಮ ಪೂರ್ಣ ಸಹಕಾರ ಕೊಡ್ತೀವಿ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ನಿನ್ನೆ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ಕವಿತಾಳ ಮತ್ತು ಪಾತಾಪೂರು ಗ್ರಾಮಗಳಲ್ಲಿ ರೈತರು ಕೃಷಿ ಭಾಗ್ಯ ಯೋಜನೆಯಡಿ ನಿರ್ಮಿಸಿಕೊಂಡಿರುವ ಕೃಷಿ ಹೊಂಡಗಳನ್ನು ಸಚಿವರು ಪರಿಶೀಲಿಸಿದರು. ನಂತರ ಈಗಾಗಲೇ ಕೃಷಿ ಇಲಾಖೆ ಬೆಳೆ ನಷ್ಟದ ಬಗ್ಗೆ ಅಂದಾಜು ಮಾಡಿದ್ದು, ಕೇಂದ್ರ ಸರ್ಕಾರ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಈ ತಿಂಗಳಲ್ಲಿ ರೈತರ ಖಾತೆಗಳಿಗೆ ನೇರ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬಳಿಕ ಕವಿತಾಳ ಗ್ರಾಮದಲ್ಲಿ ಕೃಷಿ ಭಾಗ್ಯ ಯೋಜನೆಯ ರೈತರೊಂದಿಗೆ ಸಂವಾದ ನಡೆಸಿ, ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಸರ್ಕಾರ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡುತ್ತಿದ್ದು, 2015-16 ಸಾಲಿನಿಂದ ಈವರೆಗೆ ಸುಮಾರು 2.5 ಲಕ್ಷ ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿದೆ. ಮುಂದಿನ ಬಜೆಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಲು ತೀರ್ಮಾನಿಸಲಾಗುವುದು ಎಂದು ಹೇಳಿದರು. ಕೃಷಿ ಇಲಾಖೆಯಿಂದ ಆಗುವುದು ನರೇಗಾ ಸ್ಕೀಮಲ್ಲಿ ಕೂಡ ನಾವು ಕೃಷಿ ಹೊಂಡಗಳನ್ನು ತೋರಿಸಿಕೊಡ್ತಾ ಇದೆ. ನಾವು ಕೃಷಿ ಭಾಗ್ಯ ಯೋಜನೆಯಲ್ಲಿ ಈಗಾಗಲೇ 3 ಡಿಡಿ ನ್ಯೂಸ್ನೊಂದಿಗೆ ಕೃಷಿ ಭಾಗ್ಯ ಫಲಾನುಭವಿ ಮಹಂತೇಶ್. ಬರಗಾಲದ ಪರಿಸ್ಥಿತಿಯಲ್ಲಿ ಕೃಷಿ ಹೊಂಡಗಳು ಬಹಳಷ್ಟು ಉಪಯೋಗವಾಗುತ್ತಿದ್ದು, ಸರ್ಕಾರದ ನೆರವಿನಿಂದ ಈ ಯೋಜನೆ ಕೃಷಿಕರಿಗೆ ಉಪಯುಕ್ತವಾಗಿದೆ ಎಂದರು. ಬರಗಾಲ ಸ್ಥಿತಿಯೊಳಗೆ ಆ ನೀರನ್ನು ನಮ್ಮ ಹೊಲಕ್ಕಾಯಿಸಿ
ಒಳ್ಳೆ ಬೆಳೆಯನ್ನು ಬೆಳೆದಿದ್ದೇವೆ. ಇದರಲ್ಲಿ ನಾವು ಮತ್ತೋರ್ವ ಫಲಾನುಭವಿ ನಾಮದೇವಪ್ಪ ಕವಿತಾಳ ತಮ್ಮ ಜಮೀನುಗಳಲ್ಲಿ ಮೊದಲು ಹತ್ತಿ ಸಜ್ಜೆಯನ್ನು ಬೆಳೆಯುತ್ತಿದ್ದು ಕೃಷಿ ಭಾಗ್ಯ ಯೋಜನೆಯ ಪರಿಣಾಮ ಈಗ ದಾಳಿಂಬೆ ರೇಷ್ಮೆಯಂತಹ ಆರ್ಥಿಕ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತಿದೆ ಎಂದು ತಿಳಿಸಿದರು. ಬೆಳೆಯಬೇಕೆಂದು ಇಚ್ಛಿಸಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ನಿನ್ನೆ ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಅಧಿಕಾರಿಗಳಿಂದ ಅಭಿವೃದ್ಧಿ ಬಗ್ಗೆ ಮಾಹಿತಿ ಪಡೆದರು. ಆಗಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಆದೇಶ ನೀಡಿದರು. ಬಳಿಕ ಕಾರವಾರ ನಗರ ಸಭೆಯು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಶಾಸಕರಾದ ರೂಪಾಲಿ ನಾಯಕ್ ರಸ್ತೆ ಬದಿ ಬೀದಿ ವ್ಯಾಪಾರಿಗಳಿಗೆ ಸಾಲದ ಗುರುತಿನ ಚೀಟಿ ವಿತರಿಸಿದರು. ನಂತರ ಡಿಡಿ ನ್ಯೂಸ್ನೊಂದಿಗೆ ಸಚಿವರು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿದ್ದು ಉತ್ತರ ಕನ್ನಡ ಜಿಲ್ಲೆಗೆ ರಾಜ್ಯ ಸರ್ಕಾರ ಒಟ್ಟು 400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಮಾರ್ಚ್ ಅಂತ್ಯಕ್ಕೆ ಬಾಕಿ ಇರುವ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ರಸ್ತೆ ಬ್ರಿಡ್ಜು ಶಾಲೆ ಬಾಕಿ ಎಲ್ಲ ಹಾಳಾಗದ ಕೊಟ್ಟಿದ್ದೇವೆ. ಪಶ್ಚಿಮ ಬಂಗಾಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಒಂದು ದಿನದ ಪ್ರವಾಸ ಕೈಗೊಳ್ಳಲಿದ್ದಾರೆ. ಭೇಟಿಯ ವೇಳೆ ಅವರು ದುರ್ಗಾಪುರ್ನಲ್ಲಿ ಅಂದಾಲ್ ಸೈಂತಿಯಾ ಪಕೋರ್ ಮಾಲ್ಡಾ ನಡುವಿನ 294 ಕಿಲೋಮೀಟರ್ ಉದ್ದದ ವಿದ್ಯುದೀಕರಣಗೊಂಡ ರೈಲು ಮಾರ್ಗವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ದುರ್ಗಾಪುರ್ ಮತ್ತು ಠಾಕೂರ್ ನಗರದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಪ್ರಧಾನಿ ಭಾಷಣ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ರಾಜ್ಯ ಅಸ್ಥಿ ಚಿಕಿತ್ಸೆ ವೈದ್ಯರ ಸಂಘದ 43ನೇ ವಾರ್ಷಿಕ ಸಮ್ಮೇಳನವನ್ನು ರಾಜ್ಯಪಾಲ ವಜೂಭಾಯಿ ವಾಲಾ ಉದ್ಘಾಟಿಸಿ ಕಿರು ಹೊತ್ತಿಗೆ ಬಿಡುಗಡೆ ಮಾಡಿದರು. ಅಸ್ಥಿ ಚಿಕಿತ್ಸೆ ಕ್ಷೇತ್ರದಲ್ಲಿ ಸಾಧನೆಗೈದ ತಜ್ಞ ವೈದ್ಯರನ್ನು ಸನ್ಮಾನಿಸಲಾಯಿತು. ಬಳಿಕ ರಾಜ್ಯಪಾಲರು ಅಸ್ಥಿ ಚಿಕಿತ್ಸೆ ವೈದ್ಯಕೀಯ ವಿಭಾಗದ ತಜ್ಞ ವೈದ್ಯರಿಂದ ಕೂಡಿದ್ದು ಈ ಕ್ಷೇತ್ರದಲ್ಲಿ ರಾಜ್ಯ ಉತ್ತಮ ಸಾಧನೆ ಮಾಡಿರುವುದಾಗಿ ತಿಳಿಸಿದರು. ಯಾವುದೇ ವೃತ್ತಿಯಾದರೂ ಕೂಡ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುವಂತೆ ಅವರು ಸಲಹೆ ನೀಡಿದರು. हम जब कॉन्फ्रेंस में आते हैं तब कॉन्फ्रेंस में आने वाले दरेक मेंबर कोई बड़ा नहीं होता कोई छोटा नहीं होता. हम यहां आते हैं हम कुछ न कुछ अपने नॉलेज में वृद्धि हो और हम अपने पेशेंटों की अच्छी तरह से हम सेवा करें. ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಡಿಜಿಟಲ್ ಇಂಡಿಯಾ ಸೇವಾ ಸಿಂಧು ಕೇಂದ್ರ ಶಿವಮೊಗ್ಗದ ಯುವಕನ ಪಾಲಿಗೆ ವರದಾನವಾಗಿದೆ. ಶಿವಮೊಗ್ಗ ನಗರದ ಕಿಶನ್ ಕೆಎಲ್ ಕುಟುಂಬ ನಿರ್ವಹಣೆಗಾಗಿ ಆರಂಭಿಸಿದ ಇನ್ಶೂರೆನ್ಸ್ ಕಂಪನಿ ಮೂಲಕ ಡಿಜಿಟಲ್ ಇಂಡಿಯಾದಲ್ಲಿ ಅತಿ ಹೆಚ್ಚು ವಾಹನ ವಿಮೆ ಮಾಡಿಸಿ ದೇಶಕ್ಕೆ ಮೊದಲ ಸ್ಥಾನ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ದಯಾನಂದಕ್ಕೆ 3 ತಿಂಗಳಲ್ಲಿ 21,21,116 ರೂಪಾಯಿಗಳನ್ನು ಯೋಜನೆ ಮೂಲಕ ವರ್ಗಾಯಿಸಿದ್ದಾರೆ. ಭಾರತ ಮಟ್ಟದಲ್ಲಿ ಶಿವಮೊಗ್ಗ ಜಿಲ್ಲೆಯ ಯುವಕನ ಹೆಸರು ಮಾಡಿರುವುದು ಅಭಿನಂದನಾರ್ಹ ಎಂದರು. ಅದು ಕರ್ನಾಟಕದ ಅದರಲ್ಲೂ ಶಿವಮೊಗ್ಗ ನಮ್ಮ ಜಿಲ್ಲೆಯ ಒಬ್ಬ ಹುಡುಗ ಈ ಸಾಧನೆ ಮಾಡಿರುವಂಥದ್ದು ಇಂಡಿಯಾದ ನಂಬರ್ 1 ಆಗಿರುವಂಥದ್ದು ಗಮನ ಸೆಳೆಯುವಂತಹ ವಿಚಾರ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಯಡಿಯಲ್ಲಿ ಜಿಲ್ಲಾ ಯೋಜನಾ ವ್ಯವಸ್ಥಾಪಕ ದರ್ಶನ್ ವಿಮಾ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಹಾಗೂ ಫಲಾನುಭವಿಗಳಿಗಾಗಿ ಮಾಡುವ ನಿಟ್ಟಿನಲ್ಲಿ ಕಿಶನ್ ಅವರ ಸಾಧನೆ ಶ್ಲಾಘನೀಯ ಎಂದ ಅವರು ಸಾಧನೆಗೆ ಕೃತಜ್ಞತೆ ಸಲ್ಲಿಸಿದರು. ನಾಗರಿಕ ಸೇವಾ ಕೇಂದ್ರದ ಜಿಲ್ಲಾ ವ್ಯವಸ್ಥಾಪಕ ಕಿರಣ್ ಕುಮಾರ್ ಗ್ರಾಮೀಣ ಮಟ್ಟದಲ್ಲಿ ಉದ್ಯಮಶೀಲರಾಗಿ ಬೆಳೆಯುವುದು ಶ್ಲಾಘನೀಯ. 21 ಲಕ್ಷ ರೂಪಾಯಿ ವಿಮೆ ಮಾಡಿಸುವ ಮೂಲಕ ಭಾರತ ಸರ್ಕಾರ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಎಂದು ತಿಳಿಸಿದರು. ಅವರು ಇಡೀ ದೇಶಕ್ಕೆ ನಂಬರ್ 1 ರ್ಯಾಂಕಿಂಗ್ ತಗೊಂಡು ಪ್ಯಾನ್ ಇಂಡಿಯಾ ನಂಬರ್ 1 ಆಗಿ ಬಂದಿರೋದು ನಮಗೆಲ್ಲ ಹೆಮ್ಮೆ ತರುವಂತಹ ವಿಚಾರ. ಜೀವನ ನಡೆಸಲು ಸಾಧಕ ಕಿಶನ್ ಕೆಎಲ್
ಕುಟುಂಬ ನಿರ್ವಹಣೆಗೆ ಕಷ್ಟದ ಸಮಯದಲ್ಲಿ ಈ ಸೇವಾ ಕೇಂದ್ರ ಆರಂಭಿಸಿದೆ. ಬಹಳ ಉಪಯೋಗವಾಗಿದೆ ಎಂದು ಸಂತಸ ಹಂಚಿಕೊಂಡರು. ಕಿಶನ್ ತಾಯಿ ರಾಜೇಶ್ವರಿ, ತಾವೇನೂ ಸ್ಥಿತಿವಂತರಲ್ಲ, ಕೇಂದ್ರ ಸರ್ಕಾರ ಬದುಕು ನಡೆಸಲು ಯೋಜನೆ ನೀಡಿದೆ, ಮಗನಿಗೆ ಕೇಂದ್ರ ಸರ್ಕಾರ ಪುರಸ್ಕಾರ ನೀಡಿರುವುದು ಖುಷಿಯಾಗಿದೆ ಎಂದರು. ಗ್ರಾಹಕ ಕಿರಣ್, ಇಲ್ಲಿ ಒಳ್ಳೆಯ ಸೇವೆ ಸಿಗುತ್ತಿದೆ, ಬಹಳ ಪ್ರಯೋಜನವಾಗಿದೆ, ಮುಂದೆಯೂ ಇಲ್ಲೇ ಮಾಹಿತಿ ಪಡೆಯುತ್ತೇನೆ ಎಂದರು. ಚುನಾವಣೆಗಳಲ್ಲಿ ಮತಪತ್ರಗಳ ಬಳಕೆಗೆ ಹಿಂತಿರುಗುವ ಪ್ರಶ್ನೆಯೇ ಇಲ್ಲ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಹೇಳಿದ್ದಾರೆ. ಕೋಲ್ಕತ್ತಾದಲ್ಲಿ ನಿನ್ನೆ ಲೋಕಸಭಾ ಚುನಾವಣಾ ಕುರಿತು ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ಅಧಿಕಾರಿಗಳೊಂದಿಗೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ ಅವರು, ಮತಪತ್ರಗಳ ಬಳಕೆ ಸಾಧ್ಯತೆ ಇಲ್ಲ ಎಂಬ ವಿಚಾರವನ್ನು ಸ್ಪಷ್ಟಪಡಿಸಿದರು. ವಿದ್ಯುನ್ಮಾನ ಮತಯಂತ್ರಗಳನ್ನು ಕಳೆದೆರಡು ದಶಕಗಳಿಂದ ದೇಶದಲ್ಲಿ ಚುನಾವಣೆಗಾಗಿ ಬಳಸಲಾಗುತ್ತಿದೆ, ಇದು ಚುನಾವಣಾ ಆಯೋಗದ ನೀತಿಯಾಗಿದ್ದು ಹೀಗೆ ಮುಂದುವರಿಯಲಿದೆ ಎಂದರು. ಮತದಾರರ ಬಳಿಕ ರಾಜಕೀಯ ಪಕ್ಷಗಳಿಗೆ ಚುನಾವಣೆಗಳಲ್ಲಿ ಹೆಚ್ಚಿನ ಪಾಲು ಇರುವುದರಿಂದ ಈ ಕುರಿತಂತೆ ಪ್ರತಿಕ್ರಿಯೆ ಹಾಗೂ ಕಳಕಳಿ ವ್ಯಕ್ತಪಡಿಸಲು ಅವುಗಳಿಗೆ ಹಕ್ಕಿದೆ ಎಂದು ಅರೋರಾ ತಿಳಿಸಿದರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿನ್ನೆ ಬಹುರಾಷ್ಟೀಯ ಕಂಪನಿಗಳಲ್ಲಿ ಕೆಲಸ ಮಾಡುವ ಸಾಫ್ಟ್ವೇರ್ ಇಂಜಿನಿಯರುಗಳಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಡೆವಲಪ್ಮೆಂಟ್ ಟೌನ್ಶಿಪ್ ಹಾಗೂ ಚುನಾವಣಾ ಆಯೋಗದ ಸಹಭಾಗಿತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚುನಾವಣಾ ಅಧಿಕಾರಿಗಳು ಪಾಲ್ಗೊಂಡು ಮತದಾನದ ಬಗ್ಗೆ ಇದ್ದ ಗೊಂದಲಗಳನ್ನು ನಿವಾರಣೆ ಮಾಡಿದರು. ಡಿಡಿ ನ್ಯೂಸ್ನೊಂದಿಗೆ ಬೆಂಗಳೂರು ದಕ್ಷಿಣ ಅಧೀನ ಚುನಾವಣಾಧಿಕಾರಿ ವಿಶ್ವನಾಥ್, ಸಮಾಜದ ಎಲ್ಲಾ ವರ್ಗದ ಜನರನ್ನು ಭೇಟಿ ಮಾಡಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಹಾಗೂ ಮತದಾನ ಗುರುತಿನ ಚೀಟಿ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಅದಕ್ಕೆಲ್ಲ ಸೂಕ್ತವಾಗಿ ಉತ್ತರ ಕೊಟ್ಟಿದ್ದೀನಿ ನಾನು. ಏನು ಯಾವ ಪ್ರತಿಯೊಬ್ಬ ಭಾರತೀಯನ ಹಕ್ಕದು, 18 ವರ್ಷದ ತುಂಬಿದ ವ್ಯಕ್ತಿ ಯಾವ ರೀತಿ ತನ್ನ ವೋಟರ್ ಐಡಿನ ತನ್ನ ಮತದಾನದ ಹಕ್ಕನ್ನು ಪಡಿಬೇಕಾದ್ರೆ ನಾವು ಯಾವ ಏನೇನು ಕ್ರಮ ಇದೆ ಫಾರ್ಮ್ 6788 ಬಗ್ಗೆ ಹೇಳಿದ್ದೀನಿ. ತುಂಬಾ ಜನ ಹೊರಗಡೆ. ಎಲೆಕ್ಟ್ರಾನಿಕ್ ಸಿಟಿ ಡೆವಲಪ್ಮೆಂಟ್ ಟೌನ್ಶಿಪ್ ಅಧ್ಯಕ್ಷೆ ರಮ, ಪ್ರತಿಯೊಬ್ಬರು ಚುನಾವಣೆಯಲ್ಲಿ ಪಾಲ್ಗೊಂಡು ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಯಾವಾಗಲಾದ್ರೂ ಮಾಡ್ತಾ ಎಲ್ಲರಿಗೂ ವೋಟ್ ಮಾಡಬೇಕು ಅಂತ ಒಂದು ಹುಮ್ಮಸ್ಸು, ಒಂದು ಉತ್ಸಾಹ ಬರಬೇಕು. ಏನಾಗುತ್ತೆ ಅಂತಂದ್ರೆ, ಅವ್ರತ್ರ ವೋಟರ್ ಐ ಡಿ ಇಲ್ಲ ಅಂತ ಅರ್ಧ ದಿನ ಬರಲ್ಲ, ಅಥವಾ ವೋಟರ್ ಐ ಡಿ ಇದ್ರೂ ಎಲ್ಲ ಊರಿಗೆ ಹೋಗ್ತೀವಿ ಆ ಥರ ಎಲ್ಲ ಹೇಳ್ತಿದ್ದಾರೆ. ವಿ ವಾಂಟ್ ಟು ರಿಯಲಿ ಮೇಕ್ ಪೀಪಲ್ ಫೀಲ್ ಇಟ್ ಇಸ್ ಅ ಇಂಪಾರ್ಟೆಂಟ್ ರೈಟ್ ದಟ್ ದೇ ಹ್ಯಾವ್ ಟು ವೋಟ್, ಎಲ್ಲರೂ ವೋಟ್ ಮಾಡಲೇಬೇಕು ಅಂತ. ಜೇನು ಕೃಷಿಯಲ್ಲಿ ಅಧಿಕ ಇಳುವರಿ ಮತ್ತು ಸುಸ್ಥಿರ ಅಧ್ಯಯನಕ್ಕಾಗಿ ಜೇನು ಕೃಷಿ ಕುರಿತ ರಾಜ್ಯಮಟ್ಟದ ವಿಚಾರ ಸಂಕಿರಣ ಮತ್ತು ಮಧುಮೇಳವನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ರಾಜೇಂದ್ರ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿ ಮಧುಮೇಳದ ಕೈಪಿಡಿ ಬಿಡುಗಡೆ ಮಾಡಿದರು. ಇದೇ ವೇಳೆ ಜೇನು ಕೃಷಿಯಲ್ಲಿ ಸಾಧನೆ ಮಾಡಿದ ಹಲವರನ್ನು ಸನ್ಮಾನಿಸಲಾಯಿತು. ಬಳಿಕ ಕುಲಪತಿ, ಜೇನಿನಲ್ಲಿ ಔಷಧೀಯ ಗುಣಗಳಿದ್ದು ಹೆಚ್ಚಿನ ಉತ್ತೇಜನ ನೀಡುವ ಅಗತ್ಯವಿದೆ, ಸುರಕ್ಷಿತ ಜೇನು ಕೃಷಿಯ ಬಗ್ಗೆ ರೈತರಿಗೆ ತರಬೇತಿ ನೀಡುವ ಕೆಲಸ ಮಾಡಲಾಗುತ್ತಿದೆ, ಜೇನು ಕೃಷಿಯಿಂದ ಹೆಚ್ಚಿನ ಆದಾಯ ಪಡೆಯಬಹುದು ಎಂದರು. ಮತ್ತೆ ಅದನ್ನ ಬಿಡಿಸಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತಗೋಬಹುದು, ಯಾವ ರೀತಿ ಮಾಡಬಹುದು ಅಂತ ಹೇಳಿ ಸಾಕಷ್ಟು ಟ್ರೈನಿಂಗ್ ಸಹ ನಾವು ಇದೊಂದು ದಿಕ್ಕಿನಲ್ಲಿ ಕೊಡ್ತಾ ಬಂದಿದ್ದೇವೆ. ಸೊ ಫ್ರಮ್ ಸೌತ್, ಅಖಿಲ ಭಾರತ ಸುಸಂಘಟಿತ ಜೇನು ನೊಣ ಮತ್ತು ಪರಾಗಸ್ಪರ್ಶಗಳ ಸಂಶೋಧನಾ ಪ್ರಯೋಜನ ವಿಜ್ಞಾನಿ ಡಾಕ್ಟರ್ ಕೆಎಂ ಕುಮಾರ್ ನಾಗ್, ದೇಶದ ವಿವಿಧ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಜೇನು ಕೃಷಿಗೆ ಹೆಚ್ಚಿನ ಒತ್ತು ನೀಡಿರುವುದು ಶ್ಲಾಘನೀಯ, ಇದರಿಂದ ನಿರುದ್ಯೋಗ ನಿವಾರಣೆಗೆ ಆದ್ಯತೆ ನೀಡಿದಂತಾಗಿದೆ ಎಂದು ಹೇಳಿದರು. And we must appreciate our people, those who formed the societies in Karnataka. ಈಗ ಜೇನು ಕೃಷಿಗೆ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಡಾ ಕೆ ಹೇಮಲತಾ, ಜೇನು ದುಂಬಿಗಳ ಪರಾಗಸ್ಪರ್ಶದಿಂದ ಆಹಾರದ ಗುಣಮಟ್ಟ ಮತ್ತು ಇಳುವರಿ ಹೆಚ್ಚಾಗಲು ಸಹಕಾರಿಯಾಗಲಿದೆ, ಜೇನು ಹುಳುಗಳನ್ನು ದ್ವಿಗುಣಗೊಳಿಸುವ ಅಗತ್ಯವಿದೆ ಎಂದರು. ಈ ಜೇನು ಕೃಷಿಯಿಂದ ಆಗುವಂತಹ ಅನುಕೂಲಗಳನ್ನ ನಾವು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಇದೇ ವೇಳೆ ಜೇನು ಕೃಷಿ ಉತ್ಪನ್ನಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಹಿನ್ನೆಲೆ ಕುಡಿಯುವ ನೀರು ಸಮಸ್ಯೆ ನಿವಾರಣೆಗೆ ಸರ್ಕಾರದಿಂದ ಅಗತ್ಯ ಕ್ರಮ, ಕೃಷ್ಣ ಬೈರೇಗೌಡ. ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಆದ್ಯತೆ, ಶೀಘ್ರದಲ್ಲೇ ಬೆಳೆ ನಷ್ಟ ಪರಿಹಾರ ರೈತರ ಖಾತೆಗೆ ವರ್ಗಾವಣೆ, ಎನ್ಎಚ್ ಶಿವಶಂಕರ ರೆಡ್ಡಿ. ಪ್ರ
ಪ್ರಧಾನಿ ನರೇಂದ್ರ ಮೋದಿ ಇಂದು ಪಶ್ಚಿಮ ಬಂಗಾಳದ ದುರ್ಗಾಪುರ್ ಭೇಟಿ, ವಿದ್ಯುದೀಕರಣಗೊಂಡ ರೈಲು ಮಾರ್ಗ ಲೋಕಾರ್ಪಣೆ. ಚುನಾವಣೆಗಳಲ್ಲಿ ಮತಪತ್ರ ಬಳಕೆಗೆ ಹಿಂತಿರುಗುವ ಪ್ರಶ್ನೆಯೇ ಇಲ್ಲ, ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.